ಎನ್ಆರ್ ಪ್ರಸಾದ್ ಅಂತ ಹೇಳಿ ಸುಮಾರು 25 ವರ್ಷಗಳಿಂದ ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನನ್ನದೇ ಆದ ಕಾರ್ಯಕ್ರಮಗಳನ್ನು ರಾಜ್ಯ ಹಾಗೂ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವು ಕಾರ್ಯಕ್ರಮಗಳನ್ನು ನೀಡಿರ್ತೇವೆ. ನಮ್ಮ ತಂದೆಯವರಾದ ದಿವಂಗತ ಶ್ರೀ ಎನ್ ಎಸ್ ರಾಮಸ್ವಾಮಿಯವರು ಹಾಸನದಲ್ಲಿ ಸಂಗೀತ ವಿದ್ವಾಂಸರಾಗಿದ್ದರು. ಅವರ ಒಂದು ಸಹಕಾರದಿಂದ ಹಾಗೂ ಅವರ ಒಂದು ವಿದ್ಯೆಯಿಂದ ನಾನು ಅವರ ಹತ್ರ ವಿದ್ಯೆಯನ್ನು ಕಲ್ತಿದ್ದೇನೆ. ಶಾಸ್ತ್ರೀಯ ಸಂಗೀತದಲ್ಲಿ ಪ್ರೌಢ ದರ್ಜೆಯಲ್ಲಿ ನಾನು ಸಂಗೀತವನ್ನು ಅಭ್ಯಾಸ ಮಾಡಿದ್ದು ಹಲವಾರು ಕಾರ್ಯಕ್ರಮಗಳಿಗೆ ತಬಲವನ್ನು ಸಹ ನುಡಿಸುತ್ತೇನೆ. ನಮ್ಮ ಒಂದು ಈ ಒಂದು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಹೊಯ್ಸಳೋತ್ಸವ ಹಾಗೂ ಶ್ರವಣಬೆಳಗೊಳ ಮಹಾಮಸ್ತಕಾಭಿಷೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮೈಸೂರು ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಇನ್ನೂ ಹಲವಾರು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸುಗಮ ಸಂಗೀತದಲ್ಲಿ ನಡೆಸಿರುತ್ತೇವೆ. ನಾನು ಭಾವಗೀತೆಗಳು, ಜಾನಪದ ಗೀತೆಗಳು ಹಾಗೂ ದೇವರ ನಾಮಗಳು ಇನ್ನೂ ಹಲವಾರು ಗೀತೆಗಳನ್ನು ಹಾಡುತ್ತೇನೆ. ಹಾಗೂ ನಾನು ಹಲವಾರು ಶಾಲಾ ಕಾಲೇಜುಗಳಿಗೂ ಸಹ ಒಂದು ಸಂಗೀತ ನಿರ್ದೇಶನವನ್ನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೀಡಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಸಹಕಾರವನ್ನು ಮಾಡಿರುತ್ತೇನೆ. ಹಾಗೂ ಪಕ್ಕವಾದ್ಯ ಸಹಕಾರದಲ್ಲೂ ಸಹ ನಾನು ತಬಲವನ್ನು ನುಡಿಸಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿರುತ್ತೇನೆ. ಈ ವರ್ಷ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ನಾವು ಸುಗಮ ಸಂಗೀತ ಕಾರ್ಯಕ್ರಮವನ್ನು ನೀಡಿರುತ್ತೇವೆ. ಹಾಗೂ ಹಾಸನದಲ್ಲಿ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಮೂಡುಬಿದಿರೆಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಸಹ ನಾನು ಕಾರ್ಯಕ್ರಮವನ್ನು ನೀಡಿರುತ್ತೇನೆ. ಹಾಸನ ಜಿಲ್ಲೆಯ ಈ ಒಂದು ಬೇಲೂರು ಹಳೆಬೀಡಿನ ಈ ಒಂದು ಸಾಂಸ್ಕೃತಿಕ ನಗರಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ಸರ್ಕಾರದ ಈ ಒಂದು ಜಿಲ್ಲಾಡಳಿತ ವತಿಯಿಂದ ಜನವರಿ 26ರಂದು ಇದೇ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಗಣರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ನನಗೆ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಸರ್ಕಾರದಿಂದ ಗೌರವಿಸಿರುತ್ತಾರೆ. ಹಾಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡಿರುತ್ತೇವೆ.